ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಝೂರಿಲಾಲ್ ನಾಯಕ್ ಅಂತೇಳಿ. ನಾನು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕುಮಾರನಹಳ್ಳಿ ತಾಂಡ ಎಂಬ ಗ್ರಾಮದವನು. ಮೊದಲಿಗೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಂತರದಲ್ಲಿ ವಾರ್ಡರ್ ಆಗಿ ಸೆಲೆಕ್ಟ್ ಆಗಿದ್ದೇನೆ. ಸೊ ಇತ್ತೀಚೆಗೆ ಬಿಟ್ಟಂಥ ರಿಸಲ್ಟ್ ಪಿ ಎಸ್ ಐಯಲ್ಲಿ ಹೆಚ್ ಕೆಗೆ 7ನೇ ರ್ಯಾಂಕು, ನಾನ್ ಹೆಚ್ ಕೆಗೆ ಬೆಂಗಳೂರು ವಲಯವಾರು 48ನೇ ರ್ಯಾಂಕನ್ನು ಪಡೆದಿರ್ತೇನೆ. ಸೊ ಅಷ್ಟೇ ಅಲ್ಲದೆ ಐ ಆರ್ ಬಿ ಎಸ್ ಐ ಮತ್ತು ಆರ್ ಎಸ್ ಐ ಎಸ್ ಐ ಹುದ್ದೆಗೂ ಕೂಡ ನಾನು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೇನೆ. ಇಷ್ಟರಲ್ಲೇ ನಾನು ಕೂಡ ಇಂಟರ್ವ್ಯೂವನ್ನು ಕೊಡಬೇಕಾಗಿದೆ. ಸೊ ಈ ವಿಡಿಯೋನ ಮಾಡಲಿಕ್ಕೆ ಮುಖ್ಯ ಕಾರಣ ಏನಂತ ನಾನು ನಿಮಗೆ ಹೇಳ್ತೇನೆ. ಮೊದಲನೇದು, ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಹೊರಡಿಸಿರ್ತಕ್ಕಂತಹ ನೋಟಿಫಿಕೇಷನ್, ಇದೊಂದು ದೊಡ್ಡ ನೋಟಿಫಿಕೇಷನ್ ಅಂತ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಪ್ಪ ಅಂತಂದರೆ, ನಾವು ಫೈಟ್ ಮಾಡಬೇಕಾದ್ರೆ 200 ಕರೆದಿದ್ದರು ಪೋಸ್ಟ್ಗಳನ್ನು, ಬಟ್ ಇವಾಗ 556 ಅಧಿಕ ಹುದ್ದೆಗಳನ್ನು ಕರೆದಿದ್ದಾರೆ. ಪೊಲೀಸ್ ಹುದ್ದೆಗಳನ್ನು ಅಂದರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು, ಪಿ ಸಿ ಹುದ್ದೆಗಳನ್ನು ಅಂತಂದರೆ 2000 ಅಧಿಕ ಹುದ್ದೆಗಳನ್ನು ಕರೆದಿದ್ದಾರೆ. ಕೆ ಎಸ್ ಐ ಎಸ್ ಎಫ್ ಆಗಿರ್ಬೋದು, ಕೆ ಎಸ್ ಆರ್ ಪಿ ಆಗಿರ್ಬೋದು, ಡಿ ಆರ್ ಆಗಿರ್ಬೋದು, ಸಿವಿಲ್ ಪಿ ಸಿ ಆಗಿರ್ಬೋದು. ಸೊ ಅದೇ ರೀತಿ ಈ 556 ಪಿ ಎಸ್ ಐ ಹುದ್ದೆಗಳಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಅತಿ ಹೆಚ್ಚು ಇದ್ದಾವೆ. ಅಂದರೆ 140 ಅಂತಂದರೆ 120 ಅಧಿಕ ಹುದ್ದೆಗಳು ಅದರಲ್ಲಿದ್ದಾವೆ. ಸೊ ನಾವು ಕಾಂಪಿಟೇಷನ್ ಮಾಡಬೇಕಾದ್ರೆ ಕೇವಲ ನಮಗಿದ್ದಿದ್ದು 12 120 ಅಧಿಕ ಇಲ್ಲ, ಅಂದರೆ ಅದೇ 10 ಜಾಸ್ತಿ ಇರೋದ್ರಿಂದ. ಸೊ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅಷ್ಟೇ, ನಾನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದು. ತಾವು ಸಕ್ಸಸ್ಫುಲ್ ಆಗಬೇಕಂತಂದರೆ ಇದೊಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ಸೊ ಇದನ್ನು ಉಪಯೋಗ ಮಾಡಿಕೊಳ್ಳಿ. ಎರಡನೇದು, ನಮಗೆ ಭಾಳಷ್ಟು ಸಂದೇಶಗಳು ಬರಲಿಕ್ಕೆ ಪ್ರಾರಂಭ ಆದವು, ವಿದ್ಯಾರ್ಥಿಗಳಿಂದಾಗಿರ್ಬೋದು, ಬಂಧು ಮಿತ್ರರಿಂದಾಗಿರ್ಬೋದು, ಕೆಲವು ಆಸ್ಪಿರೆಂಟ್ಸಿಂದ, ರಿಯಲ್ ಆಸ್ಪಿರೆಂಟ್ಸಿಂದ ನಮಗೆ ಬಂದಿರತಕ್ಕಂಥ ಮೆಸೇಜಸ್ಗಳು ಏನಿದ್ವು ಅಂತಂದರೆ, ಸರ್ ನಾವು ಏನನ್ನು ಓದಬೇಕು, ಸರ್ ನಾವು ಎಷ್ಟು ಓದಬೇಕು, ಕೋಚಿಂಗ್ ಹೋಗಬೇಕಾ, ಕೋಚಿಂಗ್ ಹೋಗಬಾರ್ದಾ, ಯಾವ ಕೋಚಿಂಗ್ ಸೆಂಟ್ರ್ ಚೆನ್ನಾಗಿದೆ, ಯಾವ ಕೋಚಿಂಗ್ ಸೆಂಟ್ರಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಸೊ ನಾನು ಬೇಗ ಸಕ್ಸಸ್ಫುಲ್ ಆಗ್ತೀನ, ಬೇಗ ಸಕ್ಸಸ್ಫುಲ್ ಆಗಲ್ವಾ. ಸೊ ಈ ಥರದ ಭಾಳಷ್ಟು ಕ್ವಶನ್ಗಳು ಬಂದವು ನಮಗೆ. ಸೊ ಅದಕ್ಕೆ ನಾವು ಯೋಚನೆ ಮಾಡಿಕೊಂಡು ಆ ಒಂದು ಶಾರ್ಟ್ ವಿಡಿಯೋ ಮಾಡಿಬಿಟ್ರೆ ಎಲ್ರಿಗೂ ಇನ್ಫಾರ್ಮೇಷನ್ ಹೋಗುತ್ತೆ ಅಂತ. ಯಾಕಂದರೆ ಚಾಟಲ್ಲೇ ಎಲ್ರಿಗೂ ಹೇಳೋಕ್ಕಾಗಲ್ಲ ಎಷ್ಟು ಮಂದಿಗೆ ಅಂತ ಹೇಳೋದು. ಅದಕ್ಕೆ ಒಂದು ವಿಡಿಯೋ, ಶಾರ್ಟ್ ವಿಡಿಯೋ ಮಾಡಿಬಿಡೋಣ ಅಂತೇಳಿ ಈ ಪಿ ಸಿ ಪಿ ಎಸ್ ಐ ಎಫ್ ಡಿ ಎ ಎಸ್ ಡಿ ಎ ಮಾಡಲಿಕ್ಕೆ ಬೇಸಿಕ್ ಏನನ್ನು ಮಾಡಬೇಕು, ನಾವು ತಳಹದಿ ಅಂತ ಕರೀತಾರಲ್ಲ ಬುನಾದಿ ಥರ, ನಾವು ಯಾವ ಥರದಲ್ಲಿ ಪ್ರಿಪೇರ್ ಆಗಬೇಕು, ಸೊ ಆ ಥರದ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸಕ್ಸಸ್ ಅನ್ನೋದು ಎಲ್ಲರ ಲೈಫಲ್ಲೂ ಬೇಕಾಗಿದೆ. ಯಾರು ಸಕ್ಸಸ್ಫುಲ್ ಅನ್ಸಕ್ಸಸ್ಫುಲ್ ಆಗಲಿಕ್ಕೆ ಇಷ್ಟಪಡಲ್ಲ. ಸಕ್ಸಸ್ ಹೆಂಗಾಗೋದಂತಂದರೆ ಬೈ ಅಚೀವ್ಮೆಂಟ್ಸ್, ನಾವು ಮಾಡುವ ಅಚೀವ್ಮೆಂಟ್ ಮೂಲಕ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅಂತೇಳಿ ಅದೊಂದು ಇಂಡಿಕೇಶನ್ ಕೊಟ್ಟಂಗೆ ನಾವು. ಸೊ ಸಕ್ಸಸ್ಫುಲ್ ಆದವ್ರನ್ನ ಫಾಲೋ ಮಾಡ್ತಾರೆ ಭಾಳಷ್ಟು ಮಂದಿ. ಆದರೆ ಸಕ್ಸಸ್ ಆಗಲಿಕ್ಕೆ ಅದ್ರ ಹಿಂದೆ ಇರತಕ್ಕಂಥ ಕಷ್ಟಗಳು, ಅವರು ಪಟ್ಟಿರ್ತಕ್ಕಂಥ ಕಷ್ಟ, ಅದ್ರ ಹಿಂದೆ ಇರತಕ್ಕಂಥ ನೋವುಗಳನ್ನು ಪ್ರತಿಯೊಬ್ಬರು ಅನುಭವಿಸಿದಾಗ ಮಾತ್ರ ಸಕ್ಸಸ್ ಅನ್ನೋದು ಅವ್ರ ಲೈಫಲ್ಲೂ ಕೂಡ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಕ್ಸಸ್ ಕಾಣಬೇಕಪ್ಪ ಅಂತಂದರೆ ನನ್ನ ಸ್ಟ್ರಾಟಜಿ ಹೇಳ್ತಿದ್ದೀನಿ. ಸೊ ಈ ವಿಡಿಯೋ ಮಾಡಿರೋದೇ ಸ್ಟ್ರಾಟಜಿಗಳನ್ನು ಹೇಳಲಿಕ್ಕೆ. ಸೊ ನಾನು ನಿಮ್ಮನ್ನು ಗೈಡ್ ಮಾಡ್ತೀನಿ ಅನ್ನೋದಕ್ಕಿಂತ ಮೇಲಾಗಿ ನಾನು ಫಾಲೋ ಮಾಡಿರ್ತಕ್ಕಂಥ ಕೆಲವು ಸ್ಟ್ರಾಟಜಿಗಳನ್ನು ಹೇಳ್ತೀನಿ. ಸೊ ನಾನು ಫಾಲೋ ಮಾಡಿದ್ದು 4 ಸ್ಟ್ರಾಟಜಿ ಸಕ್ಸಸ್ ಕಾಣಲಿಕ್ಕೆ, ಅಂದರೆ ಅಚೀವ್ಮೆಂಟ್ ಮಾಡಲಿಕ್ಕೆ 4 ಸ್ಟ್ರಾಟಜಿನ ನಾನು ಫಾಲೋ ಮಾಡಿದೆ. ಒಂದನೇದು, ಕಷ್ಟಪಡಬೇಕು. ಕೈ ಕೆಸರಾದರೆ ಬಾಯಿ ಮೊಸರು ಎನ್ನೋ ಥರನೇ ನಾವು ಕಷ್ಟಪಡಬೇಕಾಗಿದೆ. ಯಾವುದೇ ಒಂದು ಫೀಲ್ಡ್ ತಗೊಳ್ರಿ, ಅಗ್ರಿಕಲ್ಚರ್ ತಗೊಳ್ರಿ, ನೌಕರಿ ತಗೊಳ್ರಿ, ಯಾವುದಾದ್ರೂ ಒಂದು ಜಾಬ್ ತಗೊಳ್ರಿ, ನಾವು ಕಷ್ಟಪಡಲಿಲ್ಲ ಅಂದರೆ ನಮಗೆ ಅದರಿಂದ ಪ್ರತಿಫಲ ಇಲ್ಲ. ಕಷ್ಟಪಟ್ಟಾಗಲೇ ಪ್ರತಿಫಲ ಸಿಗುತ್ತೆ ಅನ್ನೋದಾದರೆ, ಒಬ್ಬ ರೈತ ತಾನು ಬೆಳೆ ಬೆಳಿಬೇಕಪ್ಪ ಅಂತಂದರೆ ಅವನು ಮೊದಲು ಅದನ್ನು ಕಟಾವು ಮಾಡೋದಕ್ಕಿಂತ ಮುಂಚೆ ಬೆಳಿಲಿಕ್ಕೆ ಏನೇನು ಬೇಕು ಫಸ್ಟ್ ಕಲೆಕ್ಟ್ ಮಾಡ್ಕೊತಾನೆ, ಬೀಜ ಗೊಬ್ಬರ ಆಗಿರ್ಬೋದು, ಹೊಲನ ಆಮೇಲೆ ಎಲ್ಲ ರಂಟೆ ಹೊಡೆಸ್ತಾನೆ, ಕುಂಟೆ ಹೊಡೆಸಿನೆಲ್ಲ ಎಲ್ಲ ಸಮ ಮಾಡಿಸಿ ಆಮೇಲೆ ಬಿತ್ತಾನೆ, ಮಳೆರಾಯನ ಕಾಯ್ತಾನೆ. ಸೊ ಅದೇ ಥರ ಅವನು ಹೆಂಗೆ ಕಷ್ಟಪಡ್ತಾನೋ ಅದೇ ಥರ ಸ್ಟೂಡೆಂಟ್ ಲೈಫಲ್ಲಿ ನಾವು ಕೂಡ ಕಷ್ಟಪಡಬೇಕಾಗಿದೆ. ಯಾವ ಥರದ ಕಷ್ಟ? ಸೊ ಕಷ್ಟ ಅಂದರೆ ಏನಂತಂದರೆ, ಸ್ಟೂಡೆಂಟ್ ಲೈಫಲ್ಲಿ ನಾವು ಕಷ್ಟ ಅಂತಂದರೆ ಓವರ್ ನೈಟ್ ಓದೋದಲ್ಲ, ಊಟ ಬಿಟ್ಟು ನಾವು ಪ್ರಿಪ್ರೇಷನ್ ಮಾಡೋದಲ್ಲ, ಬೇರೆಯವರಿಂದ ಹೊಟ್ಟಿಕಿಚ್ಚುಪಟ್ಟು ಕಷ್ಟನ ನಮ್ಮ ಮೇಲೆ ನಾವು ಹಾಕ್ಕೊಳ್ಳೋದಲ್ಲ. ಅದು ಬಿಟ್ಟು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಓದೋದು, ಸರಿಯಾದ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳೋದು ಕಷ್ಟನೇ. ಸರಿಯಾದ ಫ್ರೆಂಡ್ಸ್ಗಳು ಸಿಗಲ್ಲ, ಫೇಕ್ ಫ್ರೆಂಡ್ಸ್ ಬೇಗ ಸಿಕ್ಬಿಡ್ತಾರೆ, ಇದು ಕೂಡ ಕಷ್ಟನೇ. ಸೊ ಏನೇನು ಓದಬೇಕಂತ ತಿಳ್ಕೊಳ್ಳೋದು ಕೂಡ ಕಷ್ಟಕರವಾಗಿರುತ್ತೆ. ಸೊ ಅಂಥದ್ದವನ್ನು ನಾನು ಅದನ್ನು ಕಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನೆಕ್ಸ್ಟ್ ಏನಪ್ಪ ಅಂದರೆ, ಇದರಲ್ಲಿ ಆತ್ಮಸ್ಥೈರ್ಯ ಅನ್ನೋದು ಇರಬೇಕು. 100 ಮಂದಿ 100 ಹೇಳ್ತಾರೆ,
ನಿನ್ನಿಂದ ಆಗಲ್ಲ, ನನ್ನಿಂದನೂ ಆಗಿಲ್ಲ, ನಿನ್ನಿಂದನೂ ಆಗಲ್ಲ, ನನ್ನಿಂದ ಆಗದಿರೋ ನಿನ್ನಿಂದ ಏನಾಗುತ್ತೆ ಅನ್ನೋ ಕೆಲವು ಜನ ಇರ್ತಾರೆ. ಸೊ ಅವರೆಲ್ಲ ಹೇಳೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಎರಡನೇದು ಆತ್ಮಸ್ಥೈರ್ಯ ಹೆಂಗಪ್ಪ ಅಂತಂದರೆ, ನಾನು ಮಾಡ್ತೀನಿ, ನನ್ನಿಂದ ಆಗುತ್ತೆ, ನಾನು ಇಷ್ಟೆಲ್ಲ ಮಾಡ್ಕೊಂಬಂದಿದ್ದೀನಿ, ಈ ಪಿ ಸಿ ಮಾಡೋದೊಂದು ದೊಡ್ಡದ, ಈ ಪಿ ಎಸ್ ಐ ಮಾಡೋದೊಂದು ದೊಡ್ಡದ, ಎಫ್ ಡಿ ಎ, ಕೆ ಎಸ್ಸು, ಎಸ್ ಡಿ ಎ, ಐ ಎ ಎಸ್ ಮಾಡ್ತೀನಿ ಅನ್ನೋ ಆತ್ಮಸ್ಥೈರ್ಯ ನನ್ನಲ್ಲಿರಬೇಕು. ಸೊ ಅದೇ ನಿಮ್ಮನ್ನು ಬೂಸ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಮಗಿಲ್ಲಿ ತಾಳ್ಮೆ ಅನ್ನೋದು ಇರಬೇಕು. ಕಾಂಪಿಟೇಟಿವ್ ಫೀಲ್ಡಲ್ಲಿ ತಾಳ್ಮೆ ಅನ್ನೋದು ಯಾರು ಕಲಿತಾರೆ, ತಾಳ್ಮೆ ಅನ್ನೋದನ್ನು ಯಾರು ರೂಢಿ ಮಾಡ್ಕೊತಾರೆ, ಅವರು ಒಂದಾನೊಂದಿನ ಸಕ್ಸಸ್ಫುಲ್ ಆಗೇ ಆಗ್ತಾರೆ. ಇದನ್ನು ನಾನು ಭರವಸೆ ಕೊಡ್ತೀನಿ. ತಾಳ್ಮೆ ಹೆಂಗಪ್ಪ ಇರಬೇಕು ಇಲ್ಲಂತಂದರೆ, ಬಂದು ನಾನು ಹಾಗೆ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಬಿಸಿದೆ ತಿನ್ಕೊಂಡು ನಾನು ಬದುಕ್ಬಿಡ್ತೀನಿ ಅಂತಂದರೆ ಆಗಲ್ಲ. ಒಂದು ನೋಟಿಫಿಕೇಶನ್ ಬಂತು, ಇದೇ ನೋಟಿಫಿಕೇಷನಲ್ಲಿ ಮಾಡ್ಕೊತೀನಿ ಅನ್ನೋ ಭ್ರಮೆಯಲ್ಲಿ ನೀವೇನಾದರೂ ಇದ್ದರೆ ಅದನ್ನು ತೆಗೆದಾಕಬೇಕು. ಸಕ್ಸಸ್ ಆಗೋದು ಸೆಕೆಂಡರಿ, ತಾಳ್ಮೆ ಕಲಿಬೇಕಪ್ಪ ಅಂತಂದರೆ ಫೇಲ್ಯೂರ್ ಆಗಲಿ. ಒಂದು ಮೆಟ್ಲು ಆಯಿತಾ, ಫೇಲ್ಯೂರ್ ಆಯಿತು, ಸೆಕೆಂಡ್ ಮೆಟ್ಲಿಗೆ ಹೋದೆ, ಫೇಲ್ಯೂರ್ ಆಯಿತು. ಹಾಗೆ ಸಕ್ಸಸ್ ಅನ್ನೋದು ಬೇಗ ಸಿಗಲ್ಲ. ಈ ಕಷ್ಟನ ಅನುಭವಿಸ್ಬೇಕು, ತಾಳ್ಮೆಯನ್ನು ಕಲಿಬೇಕು, ಅವಾಗ ಮಾತ್ರ ಒಬ್ಬ ನಿಜವಾದ ವ್ಯಕ್ತಿ ನಿಮ್ಮಿಂದ ಹೊರಗಡೆ ಬರ್ತಾನೆ. ಸೊ ಅದನ್ನು ಈ ಕಾಂಪಿಟೇಟಿವ್ ಫೀಲ್ಡ್ ಕಲಿಸುತ್ತೆ. ನಿನಗೆ ಸಕ್ಸಸ್ ಕೊಡುತ್ತಿಲ್ಲ ನನಗೆ ಗೊತ್ತಿಲ್ಲ, ಬಟ್ ನಿನಗೆ ಒಬ್ಬ ಕಂಪ್ಲೀಟ್ ಮ್ಯಾನನ್ನಾಗಿ ಮಾಡುವಂಥ ಫೀಲ್ಡ್ ಯಾವುದಪ್ಪ ಅಂತಂದರೆ ಸಿವಿಲ್ ಸರ್ವಿಸ್. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನಾಲ್ಕನೇದು ಏನಪ್ಪ ಅಂದರೆ, ಅರಿವಿರಬೇಕು. ಇದು ಮುಖ್ಯ, ಅತಿ ಮುಖ್ಯ. ಇದು ನಿಮ್ಮನ್ನು ನೀವು ಅರ್ಥಕೊಳ್ಳಿಕ್ಕೆ, ನಿಮ್ಮವರನ್ನು ನೀವು ಗುರುತಿಸ್ಕೊಳ್ಳಿಕ್ಕೆ ಮಾಡುವಂಥ ಒಂದು ಒಳ್ಳೆಯ ಒಂದು ನಿಮ್ಮ ಗುಣ ಏನಪ್ಪ ಅಂತಂದರೆ ಅರಿವು ಇರಬೇಕು. ಅರಿವು ಹೆಂಗಪ್ಪ ಅಂತಂದರೆ, ನಾನು ಯಾರು ಅನ್ನೋದನ್ನು ನೀವು ಮೊದಲು ಗುರುತಿಸ್ಕೊಳ್ಬೇಕು. ನಾನು ಯಾವ ಮನೆತನದಿಂದ ಬಂದವನು ಅಂದರೆ, ಮನೆತನ ಅಂತಂದರೆ ಡಿಗ್ನಿಟಿ ಬಗ್ಗೆ ಹೇಳ್ತಿಲ್ಲ. ನಾನೊಬ್ಬ ಬಡವನ ಮಗನ, ನಾನೊಬ್ಬ ಪೊಲೀಸ್ ಮಗನ, ನಾನೊಬ್ಬ ಶ್ರೀಮಂತನ ಮಗನ, ಆ ಥರದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕು. ಅದನ್ನು ಬೇರೆಯವ್ರು ಹೇಳಲ್ಲ. ಸೊ ಅದನ್ನು ಮಾಡಬೇಕಾದ್ರೆ, ನಾನೊಬ್ಬ ರೈತನ ಮಗನಾದರೆ ನಾನು ನಮ್ಮ ತಂದೆಗೆ ಏನು ಕೊಟ್ಟಿದ್ದೀನಿ, ನಮ್ಮ ತಾಯಿಗೆ ಏನು ಕೊಟ್ಟಿದ್ದೀನಿ, ನನ್ನ ತಂದೆಗೆ ಯಾವುದಾದ್ರೂ ಒಂದು ಪ್ರೋಗ್ರಾಮಲ್ಲಿ ತಗೊಂಡೋಗಿ ಸನ್ಮಾನ ಮಾಡಿಸಿದ್ದೀನಾ, ನನ್ನ ತಾಯಿಗೆ ನನ್ನ ಕೈಲಿಲ್ಲಿ ಏನಾದರೂ ಕೊಡಿಸಿದ್ದೀನಾ, ನನ್ನ ಹೊಲಕ್ಕೆ ನನ್ನ ಕಡೆಯಿಂದ ಏನಾದರೂ ಮಾಡಿಸಿದ್ದೀನಾ, ನಿಮ್ಮಪ್ಪಾಜಿ ಪೊಲೀಸ್ ಆಗಿದ್ದರೆ ನನ್ನ ದುಡಿಮೆಯಲ್ಲಿ ಅವರಿಗೆ ಏನಾದರೂ ನಾನು ಕೊಡೋಕ್ಕೆ ಇಷ್ಟ ಆಗಿದೆಯಾ, ಸಮಾಜದಲ್ಲಿ ನನ್ನವರನ್ನು ನಾನು ಗುರುತಿಸಿದ್ದೀನಾ, ಬೇರೆಯವ್ರಿಗೆ ಗುರುತಿಸುವ ಥರ ನಾನೇನಾದರೂ ಮಾಡಿದ್ದೀನಿ ಅನ್ನೋದನ್ನು ನಾವು ಮೊದಲು ಅರ್ಥಕೊಳ್ಬೇಕು. ಇದರಲ್ಲೇ ಇರೋ ಜೀವನ. ಯಾರೆಷ್ಟು ಚೆನ್ನಾಗಿ ತನ್ನ ಫ್ಯಾಮಿಲಿಯ ಕಷ್ಟಗಳು, ಫ್ಯಾಮಿಲಿ ಸಿಚುವೇಶನ್ಗಳನ್ನು ಯಾರು ಅರ್ಥ ಮಾಡ್ಕೊತೀರಾ, ಅವರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಉದ್ಧಾರ ಆಗ್ತೀರಾ. ಅದು ಕಾಡಬೇಕು ದಿನ, ನಾನು ಹಿಂಗಿದ್ದೀನಿ, ನನ್ನ ತಂದೆ ತಾಯಿ ಹಿಂಗೆ ಕಷ್ಟಪಡ್ತಿದ್ದಾರೆ, ನಾನೇನು ಕೊಟ್ಟಿದ್ದೀನಿ, ಮುಂದೇನಾದರೂ ಕೊಡ್ತೀನಾ, ಎಷ್ಟು ಬೇಗ ಕೊಡ್ಬೋದು, ಇದನ್ನು ನೀವು ರೂಢಿ ಮಾಡ್ಕೋಬೇಕು. ಸೊ ಇವು ನಾಲ್ಕು, ಈ ನಾಲ್ಕು ಸ್ಟ್ರಾಟಜಿಗಳನ್ನು ಒಂದು ಫಾಲೋ ಮಾಡಿ. ಒಂದನೇದು ಕಷ್ಟಪಡಬೇಕು, ಎರಡನೇದು ನಿಮ್ಮಲ್ಲಿ ನಿಮಗೆ ಆತ್ಮಸ್ಥೈರ್ಯ ಇರಬೇಕು, ಮೂರನೇದು ನೀವು ಮಾಡಿರ್ತಕ್ಕಂಥದ್ದನ್ನು ತಾಳ್ಮೆಯಾಗಿ ಪರಿವರ್ತಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಅರಿವು ನಿಮಗಿರಬೇಕು, ನಿಮ್ಮ ಜೀವನದ ಅರಿವು ನಿಮಗಿರಬೇಕು. ಇದು ನಾಲ್ಕು ಸ್ಟ್ರಾಟಜಿಗಳು. ಸಕ್ಸಸ್ಫುಲ್ ಆಗಬೇಕಂತಂದರೆ ಒಮ್ಮೆಟಿಗೆ ಆಗಲ್ಲ. ಸೊ ಮೇನ್ ಸಕ್ಸಸ್ಫುಲ್ ಆಗಬೇಕಪ್ಪ ನಾವು ಅಂತಂದರೆ ಪ್ಲಾನಿಂಗ್ ವೆರಿ 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 ಇಂಪಾರ್ಟೆಂಟ್. ಪ್ಲಾನಿಂಗ್ ಮಾಡಲೇಬೇಕು. ನೀನು ಪಿ ಸಿ ಆಗ್ತೀಯ, ಅದರದೇ ಆದ ಪ್ರಿಪ್ರೇಷನ್ ಇದೆ. ನೀನು ಪಿ ಎಸ್ ಸಿ ಆಗ್ತೀಯ, ಅದರದೇ ಆದ ಪ್ರಿಪ್ರೇಷನ್ ಇದೆ. ಐ ಎ ಸಿಗೆ ಹೋಗ್ತೀಯ, ಅದರದೇ ಆದಂಥ ಒಂದು ಪ್ರಿಪ್ರೇಷನ್ ಇದೆ. ಕೆ ಎ ಸಿಗೆ ಬೇರೆ ಥರ ಪ್ರಿಪ್ರೇಷನ್ ಇದೆ. ಪ್ಲಾನಿಂಗ್ ಎಷ್ಟು ಚೆನ್ನಾಗಿ ಮಾಡ್ಕೊತೀರ, ನಾನು ಇದೇ ಆಗಬೇಕು ಅಂತೇಳಿ ಏನು ಪ್ಲಾನಿಂಗ್ ಮಾಡ್ಕೊತಿರಲ್ಲ, ದಟ್ ಅದು ಎಷ್ಟಂತಂದರೆ 50%ನಷ್ಟು ನಿಮ್ಮ ಒಂದು ಏನು ಕಾಂಪಿಟೇಟಿವ್ ಫೀಲ್ಡಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಅಲ್ಲೇ ಮುಗಿಸ್ದಂಗೆ. ನೀವು ಪ್ರಾಪರ್ ಪ್ಲಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಪರ್ ಪ್ಲಾನಿಂಗ್ ಮಾಡಲೇಬೇಕು. ಅದಷ್ಟೇ ಅಲ್ಲದೆ ಎರಡನೇದು ಕೋಚಿಂಗ್ಗಳನ್ನು ಹೋದ್ರೆ ಸಕ್ಸಸ್ ಆಗ್ತಾರೆ, ಹೋಗದೇ ಇದ್ರೂ ಸಕ್ಸಸ್ ಆಗ್ತಾರೆ ಅಂತ ಕೇಳ್ತಾರೆ. ಹೋಗದೇ ಇರೋರು ಸಕ್ಸಸ್ ಆಗಿದ್ದಾರೆ, ಭಾಳಷ್ಟು ಜನ ಹೋದವರು ಸಕ್ಸಸ್ ಆಗಿದ್ದಾರೆ. ಅಂದರೆ ನಿಮಗೆ ಡಿಪೆಂಡೆನ್ಸು, ನಾನು ಹೋದರೆ ಮಾಡ್ಕೊತೀನಿ, ಹೋಗದೇ ಇದ್ರೂ ಮಾಡ್ಕೊತೀನಿ ಅಂತ. ಸಬ್ಜೆಕ್ಟ್ ಮೇಲೆ ನಿಮ್ಮನ್ನು ಕಮಾಂಡ್ ಇತ್ತು ಅಂತಂದರೆ, ಓದಿರೋ ಸಬ್ಜೆಕ್ಟ್ ಮೇಲೆ ನಿಮ್ಮನ್ನು ಕಮಾಂಡ್ ಮಾಡೋ ಹಂಗೆ ಕೆಪಾಸಿಟಿ ಬಂದಿತ್ತು ಅಂದರೆ ಕೋಚಿಂಗ್ ನೆಸೆಸಿಟಿ ಇಲ್ಲ. ಕೋಚಿಂಗನ್ನು ಏನಕ್ಕೆ ಸೇರ್ತಾರೆ ಸ್ಟೂಡೆಂಟ್ಸು ಅಂತಂದರೆ, ಬೇಗ ಅಚೀವ್ಮೆಂಟ್ ಆಗಲಿಕ್ಕೆ. ಕೋಚಿಂಗ್ ಹೋಗಲಿಲ್ಲ ಅಂದರೆ ಅಚೀವ್ಮೆಂಟ್ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಕೋಚಿಂಗ್ ಸೆಂಟರ್ಸ್ಗಳಲ್ಲಿ ಏನು ಓದಬೇಕು, ಎಷ್ಟು ಓದಬೇಕು, ಯಾವ ರೀತಿಯಲ್ಲಿ ಓದಬೇಕಂತ ಬೇಗ 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 3 ಮಂತ್ಸಲ್ಲಿ ಮಾಡಿ ಬಿಟ್ಕೊಟ್ಬಿಡ್ತಾರೆ. ಸೊ ಯಾವ ಕೋಚಿಂಗ್ ಸೆಂಟರ್ಗಳಂತೆಲ್ಲ ನಾನು ಹೇಳಲ್ಲ, ಅದನ್ನು ನಾನು ಕೆಳಗಡೆ ಲಿಂಕ್ ಕಳಿಸಿರ್ತೀನಿ, ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಯಾವುದೆಲ್ಲ ಓದಬಾರ್ದು ಅನ್ನೋದು ಈ ಫೀಲ್ಡಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಷ್ಟು ಓದಬೇಕು, ಎಷ್ಟೆಲ್ಲ ಓದಬಾರ್ದು ಅನ್ನೋದನ್ನು ಇಲ್ಲಿ ನಾವು
ಏನಪ್ಪ ಅಂತಂದರೆ ನೀವು ಹೆಂಗೆ ಪ್ಲಾನಿಂಗ್ ಮಾಡ್ಕೊಂತಿರಲ್ಲ ಅದೇ ಥರ ಇದು ಕೂಡ ಯಾವುದನ್ನು ಓದಬಾರ್ದು ಅನ್ನೋದು ಇಲ್ಲಿ ಇಂಪಾರ್ಟೆಂಟು. ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ ಗೊತ್ತಾ, ಬೇಗ ಸಕ್ಸಸ್ ಆಗ್ಬೇಕಪ್ಪ ಅಂತಂದರೆ ಬೇಗ ಅಂತಂದರೆ ಒಂದು ವರ್ಷದೊಳಗೆ ಆಗುತ್ತೆ ಅಂತ ಹೇಳಲ್ಲ ನಾನು. ಎಲ್ರಿಗಿಂತ ಸ್ವಲ್ಪ ಚೆನ್ನಾಗಿ ನಾನೇ ಪ್ರಿಪ್ರೇಷನ್ ನಡೆಸ್ಬೇಕಂತಂದರೆ ಸ್ಮಾರ್ಟ್ ವರ್ಕು ಬೇಕು. ಅದಕ್ಕೆ ಪ್ಲಾನಿಂಗ್ ಜೊತೆಗೆ ನನಗೇನಿರಬೇಕು, ಯಾವುದು ಓದಬೇಕು ಯಾವುದು ಓದಬಾರ್ದು, ಇದೇ ನನಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ಕೇಳಿದರೆ, ಒಂದು ಟ್ರಿಕ್ ನಿಮಗೆ ಕ್ವಶನ್ ಪೇಪರ್ ರೆಫರ್ ಮಾಡಬೇಕು. ಆ ಕ್ವಶನ್ ಪೇಪರ್ ರೆಫರ್ ಮಾಡಿ ಅದನ್ನು ಅನಲೈಸ್ ಮಾಡೋಕೆ ಮಾಡ್ಕೊತ ಹೋಗಬೇಕು. ನಾನು ಇದನ್ನು ಓದಿದ್ದೀನಿ, ಓ ಇದು ಈ ಥರ ಕೇಳ್ತಿದ್ದಾರೆ, ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತಿದೆ ಅಂತ ಗೊತ್ತಾಗಬೇಕು ಅಷ್ಟೇ. ಸೊ ಇವಾಗಿನ ಸಿ ಇ ಟಿಗಳ ಬಗ್ಗೆ ನಾನು ಹೇಳಬೇಕಪ್ಪ ಅಂತಂದರೆ, ಅವಾಗೆಲ್ಲ ಹಿಂದೆ ಟ್ಯಾಲೆಂಟ್ ಮೇಲೆ ಅವರವ್ರ ಐ ಕ್ಯೂ ಮೇಲೆ ತಗೊತಿದ್ರು. 90 ಮಾಡಿದವ್ರಿಗೆ ಈ ಜಾಬು, 80 ಮಾಡಿದವ್ರಿಗೆ ಈ ಜಾಬು, 50 ಮಾಡಿದವ್ರಿಗೆ ಈ ಜಾಬ್ ಅಂತ ಕೊಡ್ತಿದ್ರು. ಬಟ್ ಇವಾಗ ಹಿಂಗಿಲ್ಲ, ಕಂಪ್ಲೀಟಾಗಿ ನೋಡ್ತಿದ್ದಾರೆ. ಒಬ್ಬ ಆಸ್ಪಿರೆಂಟಾಗಿ, ಒಬ್ಬ ಸಿವಿಲ್ ಸರ್ವೆಂಟಾಗಿ ಇವ್ರಿಗೆ ಏನೇನೆಲ್ಲ ಬೇಕು, ಇವ್ರ ಕಂಪ್ಯೂಟರ್ ನಾಲೆಜ್ ಬೇಕು, ಟ್ರೆಡಿಷ್ನಲ್ ಸಬ್ಜೆಕ್ಟ್ಗಳ ನಾಲೆಜ್ ಬೇಕು, ಕರೆಂಟ್ ಅಫೇರ್ಸಿಗೆ ಅಟ್ಯಾಚ್ ಇರಬೇಕು, ಅವ್ರಿಗೆ ಬರೆಯೋಕ್ಕೆ ಬರಬೇಕು, ಓದಕ್ಕೆ ಬರಬೇಕು, ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬರಬೇಕು, ಈ ಥರದ್ದೆಲ್ಲ ಕಂಪ್ಲೀಟಾಗಿ ನೋಡ್ತಿದ್ದಾರೆ ಅಂತಂದರೆ ನಾವು ಅದೇ ರೀತಿಯಲ್ಲಿ ಪ್ರಿಪ್ರೇಷನ್ ನಡೆಸಿದಾಗ ಮಾತ್ರ ಸಕ್ಸಸ್ಫುಲ್ ಆಗ್ತೀವಿ. ಸೊ ಇಲ್ಲಾಂದರೆ ಆಗಲ್ಲ. ನಾನು ಹೇಳ್ತಿದ್ದೀನಿ, ಸಕ್ಸಸ್ಫುಲ್ ಆಗಬೇಕಪ್ಪ ಅಂತಂದರೆ ನಾವು ಕ್ವಶನ್ಸ್ ಪೇಪರ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಯಾವ ಥರದಲ್ಲಿ ಕೇಳ್ತಿದ್ದಾರೆ, ನಾನು ಯಾವ ಥರದಲ್ಲಿ ಪ್ರಿಪ್ರೇಷನ್ ಮಾಡಬೇಕಂತೇಳಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಕ್ವಶನ್ ಪೇಪರ್ಗಳನ್ನು ದಿನ ಬಿಡಿಸೋದ್ರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಏನು ಓದಬೇಕು ಏನು ಓದಬಾರ್ದು ಅಂತೇಳಿ. ಸೊ ಆ ಥರದನ್ನು ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಇಲ್ಲಿ. ಸೊ ನಮಗೆ ಯಾವುದೇ ಎಕ್ಸಾಮ್ ನಡೆಸಲಿ, ಸಿ ಇ ಟಿ ಎಕ್ಸಾಮ್, ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ದಿ ಸೆಕ್ಟರ್, ನೀವು ಇಂಜಿನಿಯರಿಂಗ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅದಾದಮೇಲೆ ಸೈನ್ಸ್ ಆಗಿರ್ಬೋದು, ಯಾವುದೇ ಒಂದು ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೋದು, ಸೊ ನಿಮಗೆ ಈ ಫೀಲ್ಡ್ಗಳಲ್ಲಿ ಕರಿಬೇಕಂದ್ರೆ ಒಂದು ಪೇಪರ್ ಅಂದರೂ ಕಂಪಲ್ಸರಿ ಇರುತ್ತೆ. ದಟ್ ಈಸ್ ಜಿ ಕೆ ಪೇಪರ್, ಜನ್ರಲ್ ನಾಲೆಜ್ ಪೇಪರ್ ಅಂತ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಕೆಲವು ಸಬ್ಜೆಕ್ಟ್ಗಳನ್ನು ನಾವು ಓದಲೇಬೇಕಾಗುತ್ತೆ. ಸೊ ಅದರಲ್ಲಿ ನಾನು ಮಾಡ್ಕೊಂಡಿರ್ತಕ್ಕಂಥದ್ದು ಎರಡು ಸಬ್ಜೆಕ್ಟ್ಗಳಾಗಿ, ಅಂದರೆ ಎರಡು ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ. ಮೊದಲನೇದು ಟ್ರೆಡಿಷ್ನಲ್ ಸಬ್ಜೆಕ್ಟ್ಸ್ ಅಂತ ಮಾಡ್ಕೊಂಡಿದ್ದೀನಿ, ಅದಾದಮೇಲೆ ಅಪ್ಲೈಡ್ ಸಬ್ಜೆಕ್ಟ್ಸು ಮತ್ತು ಕೋರಿಲೇಟೆಡ್ ಸಬ್ಜೆಕ್ಟ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಸೊ ಟ್ರೆಡಿಷ್ನಲ್ ಸಬ್ಜೆಕ್ಟ್ಸ್ ಅಂತಂದರೆ ಇದೇ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಅದಾದಮೇಲೆ ಎಕನಾಮಿಕ್ಸ್. ಇವು ನಾಲ್ಕು ಸಬ್ಜೆಕ್ಟ್ಗಳನ್ನು ಟ್ರೆಡಿಷ್ನಲ್ ಸಬ್ಜೆಕ್ಟ್ಸ್ ಅಂತ ನಾನು ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಅಪ್ಲೈಡ್ ಸಬ್ಜೆಕ್ಟ್ಗಳು ಯಾವ್ಯಾವ ಬರ್ತಾವೆ ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್, ಸೈನ್ಸ್, ಅದಾದಮೇಲೆ ಎಕೋಲಾಜಿ, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಇವು, ಮತ್ತು ಕಂಪ್ಯೂಟ್ರು. ಸೊ ಈ ಒಂದು 6 ಸಬ್ಜೆಕ್ಟ್ಗಳನ್ನು ಅಪ್ಲೈಡ್ ಸಬ್ಜೆಕ್ಟ್ಗಳಂತ ನಾನು ಮಾಡ್ಕೊಂಡಿದ್ದೀನಿ. ಸೊ ನಮಗಿಲ್ಲಿ ಕ್ವಶನ್ಸ್ಗಳು ಯಾವ ರೀತಿಯಲ್ಲಿ ಬರ್ತಿದ್ದಾವಪ್ಪ ಅಂತಂದರೆ, ನೀವು ಕ್ವಶನ್ ಪೇಪರ್ನ ಅನಲೈಸ್ ಮಾಡಬೇಕಂತ ಹೇಳಿದೆ. ಸೊ ನಾನು ಮಾಡಿರೋ ಪ್ರಕಾರ, ಕ್ವಶನ್ ಪೇಪರ್ನ ಅನಲೈಸ್ ಮಾಡಿರೋ ಪ್ರಕಾರ, ಈ ಟ್ರೆಡಿಷ್ನಲ್ ಸಬ್ಜೆಕ್ಟ್ಗಳು ಏನಿದಾವಲ್ಲ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಪೊಲಿಟಿ, ಈ ಸಬ್ಜೆಕ್ಟ್ ಮೇಲೆ 60% ಅಂದರೆ 60% ಕ್ವಶನ್ಸ್ಗಳು ರಿಪಿಟೇಷನ್ ಆಗ್ತವೆ, ಅವುಗಳ ಮೇಲೆ ಬಂದೇ ಬರ್ತವೆ. ಆ ಸಬ್ಜೆಕ್ಟ್ಗಳನ್ನು ಬಿಟ್ಟು ಕ್ವಶನ್ಸ್ಗಳನ್ನು ತೆಗಿಯೋಕ್ಕಾಗಲ್ಲ. ಮೋರ್ ದೆನ್ 60% ಬರುತ್ತೆ, 60 ಕ್ವಶನ್ಸ್ ಅಲ್ಲ, ಮೋರ್ ದೆನ್ 60% ಬರ್ತವೆ. ಇನ್ನು 30% ಏನು ಬರ್ತಾವಪ್ಪ ಅಂತಂದರೆ, ಈ ಏನು ಅಪ್ಲೈಡ್ ಕ್ವಶನ್ಸ್ಗಳಿರ್ತಾವಲ್ಲ, ಅಪ್ಲೈಡ್ ಸಬ್ಜೆಕ್ಟ್ಗಳು, ಅಂದರೆ ಎಕೋಲಾಜಿ ಮೇಲೆ ಬರ್ಬೋದು, ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಬರ್ಬೋದು, ಸೈನ್ಸ್ ಮೇಲೆ ಬರ್ಬೋದು, ಕರೆಂಟ್ ಅಫೇರ್ಸ್ ಮೇಲೆ ಬರ್ಬೋದು, ಅದಾದಮೇಲೆ ಮೆಂಟಲ್ ಎಬಿಲಿಟಿ ಮೇಲೆ ಬರ್ಬೋದು. ಸೊ ಈ ಒಂದು 30%. ಇನ್ನು 10% ಕ್ವಶನ್ಸ್ ಏನಿರ್ತಾವಪ್ಪ ಅಂತಂದರೆ, ಅವು ಅನ್ನೋನ್ ಫ್ಯಾಕ್ಟ್ಸ್ ಮೇಲೆ ಬರ್ತವೆ, ನಮಗೆ ಗೊತ್ತಿರೋಲ್ಲ, ಕೆಲವು ಅಪ್ಲೈಡ್ ಮಾಡಿ ಕರೆಂಟ್ ಅಫೇರ್ಸ್ ರಿಲೇಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಇದು ನಂದು ನಿಮಗೆ ಪ್ಯಾಟರ್ನ್ ಹೇಳ್ತಾ ಇರೋದು, ನಾನು ಈ ಥರದಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಿದ್ದಾರೆ ಅಂತೇಳಿ. ಸೊ ಇಷ್ಟೆಲ್ಲ ಆದಮೇಲೆ ನಿಮ್ದು ಇಲ್ಲಿ ಐ ಕ್ಯೂ ವರ್ಕ್ ಆಗಲ್ಲ, ನಿಮ್ದು ಟ್ಯಾಲೆಂಟ್ ವರ್ಕ್ ಆಗಲ್ಲ, ಏನು ವರ್ಕ್ ಆಗಲ್ಲ. ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ನಿಮ್ದೆಷ್ಟು ಡೆಡಿಕೇಷನ್ ಮಾಡ್ತೀರಾ, ನೀವೆಷ್ಟನ್ನು ಅವಾಯ್ಡ್ ಮಾಡ್ತೀರಾ ಅಂದರೆ ಸ್ಯಾಕ್ರಿಫೈಸ್ ಮಾಡ್ತೀರಾ. ಎಕ್ಸಾಂಪಲ್ಲು, ಈಗ ಕೆಲವರಿಗೆ ಸ್ಮೋಕ್ ಮಾಡೋದು ಅಭ್ಯಾಸ ಇರುತ್ತೆ, ಸ್ಮೋಕ್ ಮಾಡಿದ್ರೆ ಓದೋದು ಅಂತೇಳಿ, ಅದು ಜಸ್ಟ್ ಒಂದು ನೆಪ ಅಷ್ಟೇ. ಈ ಸ್ಮೋಕ್ ಮಾಡೋದು ಒಂದು ಹಿಂಡರ್ ಮಾಡುತ್ತೆ ಈ ಡಿಪಾರ್ಟ್ಮೆಂಟಿಗೆ ಬರಬೇಕಂತಂದರೆ. ಹೆಂಗಪ್ಪ ಅಂತಂದರೆ, ಓಡೋಕ್ಕಾಗಲ್ಲ, 3ನೇ ರೌಂಡಿಗೆ ಓಡಿ 4ನೇ ರೌಂಡಿಗೆ ನಿನಗೆ 2 ನಿಮಿಷ ಕೊಟ್ಟರು ಮುಗಿಸೋಕ್ಕಾಗಲ್ಲ. ಸೊ ಅಂಥ ಹ್ಯಾಬಿಟ್ಗಳನ್ನು ಇಲ್ಲಿ ದೂರ ಇಡಬೇಕು. ಸೊ ಇಲ್ಲಿ ಏನಪ್ಪ ಅಂತಂದರೆ, ಒಂದೇ ಸಬ್ಜೆಕ್ಟ್ನ ನಾನು ಡಿಪೆಂಡ್ ಆಗಬೇಕಾ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ನ ಡಿಪೆಂಡ್ ಆಗಿ ನಾನು ಪ್ರಿಪ್ರೇಷನ್ ನಡೆಸ್ಬೋದಂತ ಆಗಲ್ಲ. ಇಲ್ಲಿ ನಾನು ಹೇಳಿದ್ನಲ್ಲ, ಓವರಾಲ್ ಒಂದು ಸರ್ಕಲ್ ಹಾಕ್ಕೊಂಡ್ರೆ ಎಲ್ಲ ಕಡೆ ಸಬ್ಜೆಕ್ಟ್ಗಳನ್ನು ಹಾಕ್ಕೊಂಡು ನೋಡಬೇಕಾಗುತ್ತೆ. ನಾವು ಕಂಪ್ಲೀಟಾಗಿ ನೋಡಬೇಕು ಎಷ್ಟಿದೆ, 360 ನೋಡಬೇಕಾಗುತ್ತೆ. ಒಂದೇ ಸಬ್ಜೆಕ್ಟ್ ಮೇಲೆ ಸ್ಟಕ್ ಆಗಬಾರ್ದು. ಒಂದು ಸಬ್ಜೆಕ್ಟ್ ಮೇಲೆ ಎಷ್ಟು, 11 ಕ್ವಶನ್ಸು 10 ಕ್ವಶನ್ಸ್ ಬರ್ಬೋದು. ಎಕ್ಸಾಂಪಲ್, ಹಿಸ್ಟ್ರಿ. ಹಿಸ್ಟ್ರಿ ಈಸ್ ಎ ಸ್ಟ್ಯಾಟಿಕ್ ಸಬ್ಜೆಕ್ಟ್. ಆ ಹಿಸ್ಟ್ರಿ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಇರೋದನ್ನು ಸ್ಕೋರ್ ಮಾಡ್ಬೋದು. ಒಂದು ಕೆಲವು ಬುಕ್ಸ್ ಇದ್ದಾವೆ ಹೇಳ್ತೀನಿ. ಸೊ ಆ ಹಿಸ್ಟ್ರಿನ ನಾವು ಸ್ಕೋರ್ ಮಾಡಬೇಕು. ಸ್ಟ್ಯಾಟಿಕ್ ಅಂದಮೇಲೆ ಅದು ಚೇಂಜ್ ಆಗಲ್ಲ, ಬದಲಾವಣೆ ಆಗೋದೇ ಇಲ್ಲ. ಹಿಸ್ಟ್ರಿ ನಡೆದು ಹೋಗಿರ್ತಕ್ಕಂಥದ್ದು. ನಾನು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕಂದ್ರೆ ಹಿಸ್ಟ್ರಿ ತಿಳ್ಕೊಳ್ಳೇಬೇಕು. ಸೊ ಅದಕ್ಕೆ ಹಿಸ್ಟ್ರಿ ಮೇಲೆ ಕ್ವಶನ್ಸ್ಗಳನ್ನು ಹಾಕ್ತಾನೆ. ಜಿಯೋಗ್ರಫಿ ಅಂದರೆ ಕರೆಂಟ್ ಅಫೇರ್ಸ್ ಮಾಡಿ ಸ್ಟ್ಯಾಟಿಕ್ ಜಿಗೆಗಳನ್ನು ಕೋರಿಲೇಟ್ ಮಾಡೋದಂಥ ಸಬ್ಜೆಕ್ಟ್ ಅದು.
ಎಲ್ರಿಗೂ ಗೊತ್ತಿರಲೇಬೇಕು ಜಿಯೋಗ್ರಫಿ, ಪಾಕಿಸ್ತಾನ ಎಲ್ಲಿದೆ, ಅಫ್ಘಾನಿಸ್ತಾನ ಎಲ್ಲಿದೆ, ನೇಪಾಳ ಎಲ್ಲಿದೆ, ಅದೆಷ್ಟು ಬಾರ್ಡರ್ ಇದೆ, ನಮ್ದೆಷ್ಟು ಬಾರ್ಡರ್ ಇದೆ, ಆ ಥರದಲ್ಲಿ ಕ್ವಶನ್ಸ್ಗಳೆಲ್ಲ ಜಿಯೋಗ್ರಫಿ ಮೇಲೆ ಬರ್ತವೆ. ಅದಾದಮೇಲೆ ಆ ಖಂಡ ಎಲ್ಲಿದೆ, ಈ ಖಂಡ ಎಲ್ಲಿದೆ, ಇದು ಕಾಮನ್ ಸೆನ್ಸ್ ಕ್ವಶನ್ಸ್ ಅಲ್ವಾ. ಸೊ ಕಾಮನ್ ಸೆನ್ಸ್ ಕ್ವಶನ್ಸ್ಗಳನ್ನೇ ಬರ್ತವೆ ಪಿ ಎಸ್ ಸಿ ಎಕ್ಸಾಮ್ಗಳಿಗೆ, ಅದಾದಮೇಲೆ ಪಿ ಸಿ ಎಕ್ಸಾಮ್ಗಳಿಗೆ, ಎಫ್ ಡಿ ಎಕ್ಸಾಮ್, ಎಸ್ ಡಿ ಎಕ್ಸಾಮ್ಗಳಿಗೆ. ನಾವು ಕರೆಂಟ್ ಅಫೇರ್ಸ್ ಮೇಲೆ ಏನು ನಡೀತಿದೆಯೋ, ಕರೆಂಟ್ ಸಿಚುಯೇಷನ್ ಮೇಲೆ ಕ್ವಶನ್ಸ್ಗಳನ್ನು ತೆಗಿತಾರೆ. ಸೊ ಇದೆರಡನೇದು ಎಕನಾಮಿಕ್ಸಿಗೆ, ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಕರೆಂಟ್ ಅಫೇರ್ಸ್ ವಿತ್ ದ ಮಿನಿಮಮ್ ನಾಲೆಜ್ ಆಫ್ ಬೇಸಿಕ್ ಬೇಸಿಕ್ ಎಕನಾಮಿಕ್ಸ್, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರ್ತಾವಲ್ಲ, ಅದರ್ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ ಕಮಾಂಡ್ ಮೇಲೆ ಕ್ವಶನ್ಸ್ಗಳನ್ನು ತೆಗಿತಾರೆ. ಕೆ ಎಸ್ಸಿಗಾದರೆ ಆರ್ಥಿಕ ಸಮೀಕ್ಷೆ ಅಂತಲೇ ಇದೆ, ಸೊ ಅದನ್ನು ಓದಬೇಕಾಗುತ್ತೆ ನಾವು. ಅದೇ ಒಂದು ಪೇಪರ್ ಮೇಲೆ ಬರುತ್ತೆ ಅದು, ಮತ್ತು ಇದು ಮೆಂಟಲ್ ಎಬಿಲಿಟಿ ಸೇರಿಸಿ ಒಂದು ಪೇಪರ್ ಬರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಹಿಸ್ಟ್ರಿಗೆ ಹೇಳಿದೆ, ಜಿಯೋಗ್ರಫಿಗೆ ಹೇಳಿದೆ, ಪೊಲಿಟಿ ಇದೆಯಲ್ಲ, ಇದು ಸ್ಕೋರಿಂಗ್ ಸಬ್ಜೆಕ್ಟು. ಮಿನಿಮಮ್ ಅಂತಂದ್ರೂ ಯಾವುದೇ ಎಕ್ಸಾಮ್ ತಗೊಳ್ರಿ ನೀವು, ಜಿ ಕೆ ಕ್ವಶನ್ನಲ್ಲಿ ಅಂದರೆ ಜನ್ರಲ್ ನಾಲೆಜ್ ಪೇಪರ್ನಲ್ಲಿ ಏನಿರುತ್ತಂತಂದರೆ, ಮಿನಿಮಮ್ ಅಂದರೂ 10-15 ಕ್ವಶನ್ ಪೊಲಿಟಿಯಿಂದ ಬಂದೇ ಬರ್ತವೆ. ಒಬ್ಬ ಆಸ್ಪಿರೆಂಟಾಗಿ, ಒಬ್ಬ ಅಧಿಕಾರಿಯಾಗಿ ನಾವು ಪೊಲಿಟಿಯನ್ನು ಕಲೀಲೇಬೇಕು, ಭಾರತದ ಸಂವಿಧಾನವನ್ನು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಅದರ ಮೇಲೆ 12-15 ಕ್ವಶನ್ಸ್ಗಳನ್ನ ಹಾಕ್ತಾರೆ. ಅವು ಡೈರೆಕ್ಟ್ ಕ್ವಶನ್ಸ್ಗಳಿರ್ತವೆ, ಬೇಗ ಬೇಗ ರಾಷ್ಟ್ರಪತಿ ಬಗ್ಗೆ, ಉಪರಾಷ್ಟ್ರಪತಿ ಬಗ್ಗೆ ಆಗಿರ್ಬೋದು, ಪ್ರಧಾನಮಂತ್ರಿ ಬಗ್ಗೆ ಆಗಿರ್ಬೋದು, ಸಿ ಎಂ ಬಗ್ಗೆ ಆಗಿರ್ಬೋದು, ಅವ್ರ ಏಜ್ ಆಗಿರ್ಬೋದು, ಸಂಬಳ ಆಗಿರ್ಬೋದು, ಅವ್ರ ಭವನಗಳಾಗಿರ್ಬೋದು, ಈ ಥರದ ಕ್ವಶನ್ಸ್ಗಳು ಡೈರೆಕ್ಟ್ ಬರ್ತವೆ. ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ ಪೊಲಿಟಿ ಅನ್ನೋದು. 15 ಕ್ವಶನ್ಸ್ ಕಟ್ಟಿಟ್ಟ ಬುತ್ತಿ. ಅದಾದಮೇಲೆ ಕರೆಂಟ್ ಅಫೇರ್ಸಿಗೆ ಬರ್ತೀನಿ ನಾನು. ಸೊ ಈಗ ನಾನು ಟ್ರೆಡಿಷ್ನಲ್ ಸಬ್ಜೆಕ್ಟ್ ಹೇಳಿದ್ನಲ್ಲ, ಮೋರ್ ದೆನ್ 60% ಅದರಲ್ಲಿ ಕವರ್ ಆಗ್ತವೆ ಅಂತೇಳಿ. ಸೊ ಈಗ ಅಪ್ಲೈಡಿಗೆ ಬರ್ತೀನಿ ನಾನಿಲ್ಲಿ, ಕೋರ್ ರಿಲೇಟೆಡ್ ಸಬ್ಜೆಕ್ಟಿಗೆ ಬರ್ತೀನಿ. ಒಂದನೇದು ಕರೆಂಟ್ ಅಫೇರ್ಸಿಗೆ ಬರ್ತೀನಿ. ಒಬ್ಬ ಆಸ್ಪಿರೆಂಟಾಗಿ ನಾನು ಇನ್ನೊಬ್ಬರಿಗೆ ಕಾಂಪೀಟ್ ಮಾಡಬೇಕಪ್ಪ ಅಂತಂದರೆ, ನನಗೆ ಡಿಫ್ರೆಂಟಾಗಿ ಮಾಡಬೇಕಪ್ಪ ಅಂತಂದರೆ, ನ್ಯೂಸ್ ಪೇಪರು ಎಲ್ಲರೂ ಓದಲ್ಲ, ಹೌದಲ್ವಾ? ನ್ಯೂಸ್ ಪೇಪರ್ ಓದೋದು ಒಂದು ಹವ್ಯಾಸ ಆಗಬೇಕು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದವರಿಗೆ. ನ್ಯೂಸ್ ಪೇಪರ್ ಓದಾಗ ಮಾತ್ರ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ವಶನ್ ಏನು ಬರಬಹುದು, ಪ್ರಬಂಧ ಯಾವುದು ಬರಬಹುದು, ಟ್ರಾನ್ಸ್ಲೇಷನ್ ಯಾವುದು ಬರಬಹುದು ಅಂತೇಳಿ ನಾವು ಮೊದಲಿಗೆ ಅನಲೈಸ್ ಮಾಡ್ಕೋಬಹುದು. ಸೊ ದಿನನಿತ್ಯ ಏನು ನಮ್ಮ ಸುತ್ತಮುತ್ತ ನಡೆಯುತ್ತೆ, ಬೇರೆ ದೇಶಗಳೊಂದಿಗೆ ನಡೆಯುತ್ತೆ, ನಮ್ಮ ದೇಶದಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ನ್ಯೂಸ್ ಪೇಪರ್ನ ದಿನಾ ನಾವು ಓದ್ತಾನೆ ಇರಬೇಕು, ಅನಲೈಸ್ ಮಾಡ್ಕೋಬೇಕು, ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಅದು ಕರೆಂಟ್ ಅಫೇರ್ಸು ಆಗುತ್ತೆ. ನೀನು ಒಬ್ಬ ಒಳ್ಳೆ ಎಸ್ಸೆಗಾರ ಆಗಬೇಕು, ಒಂದು ಒಳ್ಳೆ ಎಸ್ಸೆಯನ್ನು ಬರೀಬೇಕಪ್ಪ ಅಂತಂದರೆ ಆ ಪೇಪರ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್ಲು ದ ಹಿಂದೂ ಆಗಿರ್ಬೋದು, ಇಂಗ್ಲೀಷ್ ವರ್ಷನ್ ಓದೋರಿಗೆ ಪ್ರಜಾವಾಣಿ, ನಮ್ಮಲ್ಲಿ ಪ್ರಜಾವಾಣಿ ತುಂಬಾ ಚೆನ್ನಾಗಿ ಬರುತ್ತೆ. ಆರ್ಟಿಕಲ್ಸ್ನ ಓದಬೇಕು. ಆರ್ಟಿಕಲ್ಸ್ನ ಓದಿದಾಗ ಮಾತ್ರ ಒಬ್ಬ ಆಸ್ಪಿರೆಂಟಿನ ಮೆಚುರಿಟಿ ಬರುತ್ತೆ. ಸೊ ಯಾವ ಥರದಲ್ಲಿ ಬೇರೆಯವರೆಲ್ಲ ಹೆಂಗೆ ಬರೀತಾರೆ, ಯಾವ ಪದಗಳನ್ನು ಯೂಸ್ ಮಾಡಬೇಕು. ನನ್ನ ಪ್ರಕಾರ ಮಸ್ಟ್ ಅಂಡ್ ಶುಡ್ಡು ಬೆಳಗ್ಗೆ ಎದ್ದೇಳತ್ಲೇ ಕಾಫಿ ಕೇಳೋದನ್ನು ಬಿಟ್ಟು ನೀವು ನ್ಯೂಸ್ ಪೇಪರ್ ಕೇಳೋರನ್ನ ಕಾಯಿರಿ. ನ್ಯೂಸ್ ಪೇಪರ್ ಕೊಡೋಕೆ ಬರ್ತಾರಲ್ಲ, ಅವ್ರನ್ನ ಕಾದು ನ್ಯೂಸ್ ಪೇಪರ್ ಓದ್ರಿ. ಅಲ್ಲೇ ನಿಮಗೆ 2-3 hours ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮಲ್ಲಿ ಪದಗುಚ್ಛ ಅನ್ನೋದು ಜಾಸ್ತಿ ಬೆಳೆಯುತ್ತೆ. ಪ್ರಬಂಧ ಬರೀಬೇಕಾದ್ರೆ ಹಾಫ್ ಪೇಜ್ ಬರೆದು ಮುಂದಕ್ಕೆ ಏನು ಬರೀಬೇಕಂತ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿ ಕೊಟೇಶನ್ ಕೊಡ್ತೀಯಲ್ಲ ಅಂತೇಳಿ ಬೇರೆಯವ್ರಿಗೆ ಹೋಗೋದಕ್ಕಿಂತ ನೀವೇ ಕೊಟೇಶನ್ ಕೊಡೋ ಥರ ಆಗ್ಬೋದು. ಯಾವುದು ಪ್ರಜಾವಾಣಿ ಆಗಿರ್ಬೋದು, ಅದಾದಮೇಲೆ ಬೇರೆ ಬೇರೆ ನ್ಯೂಸ್ ಪೇಪರ್ ಇದ್ದಾವೆ. ನಾನು ಫಾಲೋ ಮಾಡಿದ್ದು ಪ್ರಜಾವಾಣಿನ ಫಾಲೋ ಮಾಡಿದ್ದೆ. ಅದರಲ್ಲಿ ಮಿನಿ ಪೇಪರ್ ಬರುತ್ತೆ, ಆ ಪೇಪರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ವಶನ್ಸ್ಗಳನ್ನು ಅನಲೈಸ್ ಮಾಡಲಿಕ್ಕೆ. ಸೊ ಅದೊಂದು ಫಾಲೋ ಮಾಡಿ. ಸೊ ಇಲ್ಲಿ ನಾನು ನ್ಯೂಸ್ ಪೇಪರ್ ಬಗ್ಗೆ ಅಂದೆ, ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತಿದ್ದೀನಿ. ಕರೆಂಟ್ ಅಫೇರ್ಸ್ ಬಗ್ಗೆ ಪೇಪರ್ ದಿನ ಓದಿ ನೋಟ್ಸ್ ಮಾಡ್ಕೋಬೇಕು. ಜಿ ಕೆ ಟುಡೇ ಅಂತೇಳಿ ಒಂದು ಆ್ಯಪ್ ಇದೆ, ಜಿ ಕೆ ಟುಡೇ ಆ್ಯಪ್ನ ಇದು ಮಾಡ್ಕೋಬೇಕು. ಅದಾದಮೇಲೆ ಮ್ಯಾಡ್ ಗಾಯ್ ಅಂತೇಳಿ ಕನ್ನಡ ವರ್ಷನ್ ಇದೆ, ಮ್ಯಾಡ್ ಬಾಯ್ ಕೂಡ ತುಂಬ ಚೆನ್ನಾಗಿದೆ. ಜಿ ಕೆ ಟುಡೇ ಇಂಗ್ಲೀಷ್ನಲ್ಲಾದರೆ ಕನ್ನಡದಲ್ಲಿ ಮ್ಯಾಡ್ ಗಾಯ್ ಅಂತೇಳಿ ಒಂದು ಆ್ಯಪ್ ಇದೆ. ಸೊ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ವಿಜೇತ ಇದೆ ನಮ್ಮದು, ಸ್ಪರ್ಧಾ ವಿಜೇತ ಕೆ ಎಮ್ ಸುರೇಶ್ ಸರ್ದು. ಇದು ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗೋರಿಗೆ ಕಂಪಲ್ಸರಿ ಓದಲೇಬೇಕಾಗಿರ್ತಕ್ಕಂಥ ಮ್ಯಾಗ್ಝಿನ್ ನಾನು ಕಂಡುಕೊಂಡಿದ್ದು. ಅದಾದಮೇಲೆ ಇತ್ತೀಚೆಗೆ ಅವಲೋಕನ ಅಂತ ಒಂದು ಮ್ಯಾಗ್ಝಿನ್ ಬಿಟ್ಟಿದ್ದಾರೆ, ನಾನು ಫಾಲೋ ಮಾಡಿದ್ದು. ಅದರಲ್ಲಿ ಪೊಲಿಟಿ ಬೇರೆ, ಎಕನಾಮಿಕ್ಸ್ ಬೇರೆ, ಹಿಸ್ಟ್ರಿ ಬೇರೆ. ಸೊ ಕರೆಂಟ್ ಅಫೇರ್ಸ್ಗಳನ್ನು ಡಿವೈಡ್ ಮಾಡಿ ಕೊಟ್ಟಿದ್ದಾನೆ. ಸೊ ಅದೊಂದು ಅವಲೋಕನ ಅನ್ನೋ ಒಂದು ಮ್ಯಾಗ್ಝಿನ್ ಚೆನ್ನಾಗಿದೆ. ಅದಾದಮೇಲೆ ಮಂತ್ಲಿ ಮ್ಯಾರಥಾನ್ ಅಂತೇಳಿ ಬಿಡ್ತಾರೆ, ಇಂಗ್ಲೀಷ್ ವರ್ಷನ್ ಮತ್ತು ಹಿಂದಿ ವರ್ಷನ್ನು. ಅವ್ರು ಹಿಂದಿಯವ್ರು ವೀಡಿಯೋ ಮಾಡ್ತಾರೆ ನ್ಯಾಷನಲ್ ವೈಸ್, ಕರ್ನಾಟಕ ಇರಲ್ಲ ಅದ್ರಲ್ಲಿ ಜಾಸ್ತಿ, ಸ್ಕೀಮ್ ವೈಸು ಆ ಥರದ್ದೆಲ್ಲ ಮಾಡ್ತಾರೆ. ಮಂತ್ಲಿ ಮ್ಯಾರಥಾನ್ ಅಂತೇಳಿ ವೀಕ್ಲಿ ಮಾಡ್ತಾರಲ್ಲ, ಮಂತ್ಲಿ ಮಾಡ್ತಾರೆ ಅವರು. ವೀಕ್ಲಿ ಮ್ಯಾರಥಾನ್ ಅಥವಾ ಮಂತ್ಲಿ ಮ್ಯಾರಥಾನ್ ಅಂತೇಳಿ ಒಂದು 3-4 hours ಕಂಟಿನ್ಯೂ ಕರೆಂಟ್ ಅಫೇರ್ಸ್ ಮಾಡ್ತಾರೆ. ಯಾರು ಕರೆಂಟ್ ಅಫೇರ್ಸ್ಗೆ ರಿಲೇಟ್ ಆಗ್ತಾರೋ ಫಸ್ಟ್ ಪೇಪರ್ ಪಿ ಎಸ್ ಐ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಎಸ್ ಐಯಲ್ಲಿ ಎಷ್ಟು ಚೆನ್ನಾಗಿ ಕರೆಂಟ್ ಅಫೇರ್ಸ್ಗಳನ್ನು ಆ್ಯಡ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಸ್ಕೋರ್ ಆಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಸೆಕೆಂಡ್ ಪೇಪರಲ್ಲೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ, ಅಲ್ಲಿ ಡಿಲೀಟ್ ಮಾಡ್ಬೋದು ಆಪ್ಷನ್ಗಳನ್ನು. ಅದು ಅದಾದಮೇಲೆ ನೆಕ್ಸ್ಟ್ ಏನು ಮಾಡುವಪ್ಪ ಅಂತಂದರೆ, ಈಗ ಸ್ಟ್ಯಾಟಿಕ್ ಜಿ ಕೆ ಆಗಿರ್ಬೋದು ಮತ್ತು ನಾನು ಕ್ವಶನ್ ಬ್ಯಾಂಕ್ಗಳನ್ನು ನಾನು ದಿನ ರಿಪಿಟೇಷನ್ ಮಾಡಲೇಬೇಕು ಅಂತ ಹೇಳಿದೆ.
ಸೊ ಕ್ವಶನ್ನ ಡೈಲಿ ಒಂದು ಕ್ವಶನ್ ಪೇಪರ್ನ ನೀವು ಬಿಡಿಸಿದ್ರೆ ಅಂತಂದರೆ ನಿಮ್ಮಷ್ಟು ಲಕ್ಕಿಯಸ್ಟ್ ಪರ್ಸನ್ ಯಾರೂ ಇಲ್ಲ ಬೇಗ ಸಕ್ಸಸ್ಫುಲ್ ಆಗಲಿಕ್ಕೆ. ಸೊ ಅದಕ್ಕೆ ಕೆಲವು ಬುಕ್ಸ್ಗಳನ್ನು ಹೇಳ್ತೀನಿ. ಈಗ ಮಿಲೇನಿಯಂ ಅಂತೇಳಿ, ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಅಂತೇಳಿ ಹೆಚ್ ಆರ್ ಕೆ ಅವರ ಪಬ್ಲಿಕೇಶನ್ ಇದೆ. ಸೊ ಮಿಲೇನಿಯಂ ಬುಕ್ಗಳನ್ನು ಮಿನಿಮಮ್ ಅಂತಂದ್ರೂ 5-6 ಸಲನಾದರೂ ಬಿಡಿಸಿ. ಅದರಲ್ಲಿ ಬರೀ ಕ್ವಶನ್ಸ್ ಇದ್ದಾವೆ, ಅದರಲ್ಲಿ ಏನು ಓದಕ್ಕೆ ಹೋಗಬೇಡಿ, ಕ್ವಶನ್ಸ್ಗಳನ್ನು ಅಷ್ಟೇ ಬಿಡಿಸಿ. ನಾಯಕಂಡ್ ನಾಯಕ್ ಅಂತ ಒಂದು ಬುಕ್ ಇದೆ, ಸೊ ಆ ಬುಕ್ಕಲ್ಲಿ ಎಲ್ಲ ಕ್ವಶನ್ಸ್ಗಳನ್ನು ನೀವು ಬಿಡಿಸ್ಬೇಕು ನಾಯಕಂಡ್ ನಾಯಕ್ ಅನ್ನೋ ಬುಕ್ ಒಳಗಡೆ. ನೆಕ್ಸ್ಟ್ ಏನಪ್ಪ ಅಂದರೆ ಚಿಗುರು ಬುಕ್ ಇದೆ, ಯಾರು ಕಂಪ್ಲೀಟಾಗಿ ಓದ್ಬಿಟ್ಟಿರ್ತಿರಲ್ಲ ಅವ್ರ ಚಿಗುರು ಬುಕ್ನ ರೆಫರ್ ಮಾಡಬೇಕು. ಸೊ ಇದು ಒಂದು. ಅದಾದಮೇಲೆ ಜಿ ಕೆಯಲ್ಲಿ ಮತ್ತು ಇತ್ತೀಚೆಗೆ ಏನು ಮಾಡ್ತಿದ್ದಾನೆ ಅಂದರೆ ಯಾಪ್ ವೈಸ್ ಕ್ವಶನ್ಸ್ಗಳನ್ನ ತೆಗಿತಿದ್ದಾನೆ, ಡೈರೆಕ್ಟ್ ಕ್ವಶನ್ಸ್ಗಳನ್ನ ತೊಗೊಂಬಂದು ತೊಗೊಂಬಂದು ಎಕ್ಸಾಮ್ ಸೀಟಲ್ಲಿ ಹಾಕ್ತಿದ್ದಾನೆ. ಸೊ ಎಕ್ಸಾಂಪಲ್ಲು ಸವಾಲ್ ಅಂತೇಳಿ ಒಂದು ಆ್ಯಪ್ ಇದೆ, ಎಕ್ಸಾಮ್ ವೇದ ಅಂತೇಳಿ ಒಂದು ಆ್ಯಪ್ ಇದೆ, ಅದಾದಮೇಲೆ ನೆಕ್ಸ್ಟ್ ಇಂಡಿಯಾ ಬ್ರಿಕ್ಸ್ ಅಂತೇಳಿ ಒಂದು ಆ್ಯಪ್ ಇದೆ. ಸೊ ಈ ಆ್ಯಪ್ಗಳಿಂದ ಕ್ವಶನ್ಸ್ಗಳನ್ನ ಡೈರೆಕ್ಟ್ ಪಿಕ್ ಮಾಡಿ ಪುಟ್ ಮಾಡ್ತಿದ್ದಾನೆ. ಸೊ ಅದಕ್ಕೆ ಆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಜಿ ಕೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೊತಾ ಹೋಗ್ಬೇಕು ನೀವು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಜಿಯೋಗ್ರಫಿಗೆ, ಎಕ್ಸ್ಪೆಷಲಿ ಜಿಯೋಗ್ರಫಿಗೆ ಯಾವ್ದು ಬುಕ್ ಅಪ್ಪ ಅಂದರೆ ರಂಗನಾಥ್ ಅಂತೇಳಿ ಎಲ್ಲರೂ ರೆಫರ್ ಮಾಡ್ತಾರೆ. ರಂಗನಾಥ್ PC PSI KS ಓದೋರಿಗೆ ಭಾಳ ಜಾಸ್ತಿ ಆಗುತ್ತೆ, ಮೇನ್ಸ್ ಬರೋರಿಗೆ ಹೆಲ್ಪ್ ಆಗುತ್ತೆ ರಂಗನಾಥ್ ಸರ್ದು. ಸೊ ಮತ್ತು UPSC ಪಾಸ್ ಆಗೋರಿಗೆ ರಂಗನಾಥ್ ಸರ್ದು ಹೆಲ್ಪ್ ಆಗುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಹೆಂಗಪ್ಪ ಅಂದರೆ ನಾನೇ ಶಾರ್ಟ್ ನೋಟ್ಸ್ ಮಾಡಿರೋ ಥರ ಬೇಕು ಬುಕ್ ಅಂತಂದರೆ ನಾವು ಏಯ್ತ್ ಬುಕ್ಕು ಮತ್ತು 11th ಬುಕ್ ಎರಡು ಬುಕ್ ಓದಿದರೆ ಜಿಯೋಗ್ರಫಿ ಕಂಪ್ಲೀಟ್ ಆಗುತ್ತೆ. ಇಂಡಿಯನ್ ಜಿಯೋಗ್ರಫಿ ಖಂಡಗಳಾಗಿರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಅದರಲ್ಲೇ ಮುಗಿಯುತ್ತೆ. ಜಿಯೋಗ್ರಫಿ ನಮ್ಮ ಜಿಯೋಗ್ರಫಿನ ಅದರಲ್ಲೇ ತುಂಬ ಚೆನ್ನಾಗಿದೆ. ನೀವು 8th ಬುಕ್ ಏನಾದರೂ ಓದಿದ್ರೆ ಜಿಯೋಗ್ರಫಿ ಅಂತಂದರೆ ರಂಗನಾಥ್ ಸಾರು ಕವರ್ ಮಾಡಿದಿರೋ ಕೆಲವು ವಿಷಯಗಳು ಅದರಲ್ಲಿ ಕವರ್ ಆಗಿದ್ದಾವೆ, ಇದು ನನ್ನ ಫ್ಯಾಕ್ಟು ಓದಿ ತಿಳ್ಕೊಂಡಿರೋದು. ಅದಾದಮೇಲೆ 11th ಬುಕ್ ಏನು ಜಿಯೋಗ್ರಫಿ ಇದೆ ಅಲ್ಲ, ಇವೆರಡು ಬುಕ್ಕು ಸಾಕು ಜಿಯೋಗ್ರಫಿಗೆ. ಹಿಸ್ಟ್ರಿಗೆ ಸ್ಟ್ಯಾಟಿಕ್ ಇರೋದ್ರಿಂದ HRK ಪಬ್ಲಿಕೇಶನ್ನವರು ಫಸ್ಟ್ PUC ಬುಕ್ಕನ್ನು ಬಿಟ್ಟಿದ್ರು, ಫಸ್ಟ್ PUC ಬುಕ್ಕನ್ನು ಹಳೆ ವರ್ಷನ್ ಅದು. ಸೊ ಆ ಬುಕ್ ಸಿಕ್ಕರೆ ಎಲ್ಲಾದರೂ ನೋಡಿರಿ. ಅದಾದಮೇಲೆ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಫಸ್ಟ್ ಏನು ಮಾಡ್ಬೇಕಪ್ಪ ನೀವು 5th to 11th PUC ಸೆಕೆಂಡ್ ಇಯರ್ ಇರ್ಬೋಬೇಡ್ರಿ, 5th to 11th ಎಲ್ಲ ಸಬ್ಜೆಕ್ಟ್ಗಳನ್ನು ಅದು ಸ್ಟೇಟ್ ಪಬ್ಲಿಕೇಶನ್ ಆಗಿರ್ಬೋದು ಅಥವಾ CBSE ಪಬ್ಲಿಕೇಶನ್ ಆಗಿರ್ಬೋದು ನೀವು ಕಂಪ್ಲೀಟಾಗಿ ಮುಗಿಸ್ಲೇಬೇಕು. ಮಿನಿಮಮ್ 3 ಸಲ ಫ್ರ್ಯಾಂಕಾಗಿ ಓದಿ, ಓದ್ಬಿಟ್ಟು ನಂತರದಲ್ಲಿ ನಿಮ್ಮದೇ ಒಂದು ನೋಟ್ಸ್ ಮಾಡ್ಕೊಳ್ಳಿ, 4ನೇ ಸಲಕ್ಕೆ ನಿಮ್ಮದೇ ಒಂದು ಓನ್ ನೋಟ್ಸ್ ಮಾಡ್ಕೊಳ್ಳಿ. ನಾನು ಮಾಡಿದ್ದೀನಿ ನೋಟ್ಸು, ಬೇಕಂದರೆ ನಾನು ಜೆರಾಕ್ಸ್ ಸಾಕ್ಷಿಗಳಿಗೆ ಕೊಡಿಸ್ತೀನಿ ಪ್ರತಿಯೊಬ್ಬರಿಗೂ, ಇಲ್ಲಾಂದರೆ ನಾವೇ ಒಂದು ಪಬ್ಲಿಕೇಶನ್ ಮಾಡಿ ಒಂದು ಬುಕ್ನ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಸೊ ಎಲ್ಲ ನೋಟ್ಸ್ಗಳನ್ನು ನೀವೇ ತಕ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಪ್ರೈಮರಿ ಬುಕ್ಸ್ಗಳನ್ನು ಓದ್ತಿರಲ್ಲ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತೀರಾ, ಯಾಕಂದರೆ ಆ ಡಿಲೀಟ್ ಮಾಡೋ ಒಂದು ಕೆಪಾಸಿಟಿ ಎಲ್ಲಿ ಬೆಳೆಯುತ್ತಪ್ಪ ಅಂತಂದರೆ ನಿಮಗೆ ಪ್ರೈಮರಿ ಮತ್ತು ಹೈಸ್ಕೂಲು ಕಾಲೇಜ್ ಬುಕ್ಸ್ಗಳನ್ನು ಓದೋದ್ರಿಂದ. ನಮಗೆ ಕೇಳೋ ಕ್ವಶನ್ಸು ಡಿಗ್ರಿ ಒಳಗಡೆ ಇರತಕ್ಕಂಥ ಕ್ವಶನ್ಸ್ಗಳೇ, ನಮಗೆ ಅಲ್ಲಿ PhD ಲೆವೆಲ್ ಕ್ವಶನ್ಸ್ಗಳನ್ನು ಕೇಳಲ್ಲ. ಇಲ್ಲಿ ಕೆಲವು ಕ್ವಶನ್ಸ್ಗಳು ನಮ್ಮ ಇದರಿಂದನೇ ಬರ್ತವೆ. ಆ 60% ಕ್ವಶನ್ಗಳು ಕವರ್ ಆಗೋದು 5th to 11th ಟೆಕ್ಸ್ಟ್ ಬುಕ್ ಓದೋರಿಗೆ. ಇದು ಮಸ್ಟ್ ಅಂಡ್ ಶುಡ್ಡು, ಅದನ್ನು ನೋಟ್ಸ್ ಮಾಡ್ಕೊಳ್ಳಿ, ಪ್ರಾಪರಾಗಿ ನೋಟ್ಸ್ ಮಾಡ್ಕೊಳ್ಳೇಬೇಕು ಚೆನ್ನಾಗಿ ಸ್ಕೋರ್ ಆಗಬೇಕಪ್ಪ ಅಂತಂದರೆ. ಅದಾದಮೇಲೆ ನಾನು ಜಿಯೋಗ್ರಫಿಗೆ ಹೇಳಿದೆ 8th ಚೆನ್ನಾಗಿ ಓದಿ, ಅದಾದಮೇಲೆ ಫಸ್ಟ್ PUC ಚೆನ್ನಾಗಿ ಓದಿ ಅಂತ. ಹಿಸ್ಟ್ರಿದು ಹೇಳಿದೆ, HRK ಪಬ್ಲಿಕೇಶನ್ನವ್ರದ್ದು ಫಸ್ಟ್ PUC ಹಿಸ್ಟ್ರಿ ಬುಕ್ ಅಂತ ಹೇಳಿದೆ. ಅದಾದಮೇಲೆ ಪೊಲಿಟಿಗೆ KM ಶ್ರೀಸಾರ್ದು ಇದೆ, ಸೊ ಆ ಬುಕ್ನ ಓದಿ. ಅದಾದಮೇಲೆ ಗಂಗಾಧರ ಅಂತೇಳಿ ಒಂದು ಬುಕ್ ಇದೆ, ಸೊ ಪೊಲಿಟಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಎರಡು ಬುಕ್ಗಳು. ಇದು ಸ್ಟ್ಯಾಟಿಕ್ ಇರತಕ್ಕಂಥ ಸಬ್ಜೆಕ್ಟು ಮತ್ತು ಕರೆಂಟ್ ಅಫೇರ್ಸ್ ರಿಲೇಟ್ ಆಗ್ತಿರ್ತವೆ, ಏನಾದರೂ ತಿದ್ದುಪಡಿಗಳು ಕಾಯ್ದೆಗಳು ಏನಾದರೂ ಬಂತಂದರೆ ಅದಷ್ಟೇ ಚೇಂಜ್ ಹಾಕ್ಕೊಂಡು ಹೋಗ್ತಿರ್ತವೆ. ಅದಾದಮೇಲೆ ಅದೇ ಪೊಲಿಟಿಗೆ ಮತ್ತು ಸ್ಟ್ಯಾಟಿಕ್ GKಗೆ ಹುಸೇನಪ್ಪ ನಾಯಕ್ ಸರ್ ಅಂತೇಳಿ ನಮ್ಮ PSI ಸಾಹೇಬರೊಬ್ಬರು ಬರೆದಿರ್ತಕ್ಕಂಥ ಒಂದು ಬುಕ್ ಇದು. ಸೊ ಇದನ್ನು ಪ್ರತಿಯೊಬ್ಬರು ರೆಫರ್ ಮಾಡಲೇಬೇಕು. ಈಗ ನಾಯಕಂಡ್ ನಾಯಕ್ ಯಾವ ಥರ ಹೇಳಿದ್ನೋ ಆ ಥರನೇ ಹುಸೇನಪ್ಪ ನಾಯಕ್ ಅಂತೇಳಿ ಒಂದು ಬುಕ್ ಇದೆ. ಸೊ ಆ ಬುಕ್ಕು ನಮ್ಮ ಕರ್ನಾಟಕದ್ದು ಏನು ಕಂಪ್ಲೀಟ್ ಡೀಟೇಲ್ಸು, ಇಂಡಿಯಾದ ಡೀಟೇಲ್ಸು ಅಷ್ಟೇ ಅಲ್ಲದೆ ಈ ನಾನು ಓದಿರ್ತಕ್ಕಂಥದ್ದು ಅವ್ರದ್ದು ಮತ್ತೆ ಯಾವುದಪ್ಪ ಅಂದರೆ ಪೊಲಿಟಿ ಕ್ವಶನ್ಸ್ಗಳನ್ನು ರೆಫರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸಾರು. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮತ್ತು ಕರ್ನಾಟಕ ಸ್ಟೇಟ್ ವೈಸ್ ಯಾವ ಥರದಲ್ಲೆಲ್ಲ ಕ್ವಶನ್ಸ್ ಬರ್ಬೇಕಂತೇಳಿ ಅವ್ರು ಮಾಡಿದ್ದಾರೆ. ಸೊ ಆ ಬುಕ್ಕನ್ನು ಒಂದು ರೆಫರ್ ಮಾಡಿರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಎಕನಾಮಿಕ್ಸ್ ಇತ್ತೀಚೆಗೆ ಜಾಸ್ತಿ ಕೇಳ್ತಿದ್ದಾನೆ. ಸೊ ಎಕನಾಮಿಕ್ಸು KSE ಅಂದರೆ ಎಕನಾಮಿಕ್ ಸರ್ವೆ ಅಂತೇಳಿ ಡಿಫ್ರೆಂಟ್ ಅದೊಂದು ಒಂದು ಇದು ಗೆಜೆಟಿಯರ್ ಬುಕ್ಕೇ ಬರುತ್ತೆ. ಸೊ ಅದನ್ನು ಓದಲೇಬೇಕು. ಸೊ ಎಕನಾಮಿಕ್ಸು ನಮಗೆ ಎಕ್ಸಾಮ್ ವೈಸ್ ಬೇಕಪ್ಪ ಅಂತಂದರೆ ಗಿರಣಿ ಕೃಷ್ಣಮೂರ್ತಿ ಸರ್ ಅವ್ರದ್ದೊಂದು ಬುಕ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಅದು ಇಂಪ್ರೂವ್ಡ್ ವರ್ಷನ್ ಈಗೇನಾದರೂ ಬಿಟ್ಟಿದ್ರೆ ಅದನ್ನು ತಗೊಂಡು ಅದನ್ನು ಓದಿ. ರೂಪಾರೆಡ್ಡಿ ಮೇಡಮ್ ಅವರು ಎಲ್ಲನೂ ಕವರ್ ಮಾಡಿದ್ದಾರೆ. ರೂಪಾರೆಡ್ಡಿ ಮೇಡಮ್ ಅಂತ ಒಂದು ಬುಕ್ ಇದೆ, ರೂಪಶ್ರೀ ರೆಡ್ಡಿ ಅಂತೇಳಿ ಏನೋ ಒಂದು ಬುಕ್ ಇದೆ. ಸೊ ಆ ರೂಪಾರೆಡ್ಡಿ ಬುಕ್ಕಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಎಕನಾಮಿಕ್ಸನ್ನು. ಅದನ್ನು ಮಾಡಿ ಫಸ್ಟ್ PUCದು ಬುಕ್ ಅಂತೂ ಕಂಪಲ್ಸರಿ ಎಕನಾಮಿಕ್ಸಿಗೆ ಓದಲೇಬೇಕು. ಎಕನಾಮಿಕ್ಸು ಫಸ್ಟ್ PUC ಭಾಗ 1 ಭಾಗ 2 ರಾಜ್ಯಶಾಸ್ತ್ರ ಓದಲೇಬೇಕಾಗುತ್ತೆ. ಸೊ ಅದಾದಮೇಲೆ ಪೊಲಿಟಿಗೆ ಹೇಳಿದೆ ನಾನು. ಸೊ ಎಕಾಲಜಿ, ಇತ್ತೀಚೆಗೆ ಎಕಾಲಜಿ ಮೇಲೆ ಅತಿ ಹೆಚ್ಚು ಕ್ವಶನ್ಸ್ಗಳು ಬರ್ತಿದ್ದಾವೆ, ಬಿಕಾಸ್ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್, ಫೈರಿಂಗ್,
ಅದಾದಮೇಲೆ ಈ ಥರದಲ್ಲಿ ಆಗ್ತಿರೋದ್ರಿಂದ ಅರ್ತ್ವಿಕ್ಸ್ಗಳಾಗ್ತಿರೋದ್ರಿಂದ ಸುನಾಮಿಗಳಾಗ್ತಿರೋದ್ರಿಂದ ಸೊ ಅವೇರ್ನೆಸ್ ನಮ್ಮಲ್ಲಿ ಇದೆಯಾ ಕಂಪ್ಲೀಟಾಗಿ ಅದ್ರ ಬಗ್ಗೆ ಪ್ರಿಕಾಷನ್ಸ್ಗಳು ನಮಗೆ ಗೊತ್ತಿದೆಯಾ? ಸೊ ಅದನ್ನು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನ ಇದು ಮಾಡ್ತಾನೆ. ಎಕ್ಸಾಂಪಲು ಯುನೆಸ್ಕೋ ಆಗಿರ್ಬೋದು, IUCN ಆಗಿರ್ಬೋದು, ಅದಾದಮೇಲೆ ಯುನಿಸೆಫ್ ಆಗಿರ್ಬೋದು. ಸೊ ಇಂಥ ಇಂಟರ್ನ್ಯಾಷನಲ್ ಸಂಸ್ಥೆಗಳನ್ನು ಈ ಒಂದು ಇರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ಗಳನ್ನು ನಮಗೇನು ಮಾಡ್ತಾನೆ ಅಂತಂದರೆ ಕೋರಿಲೇಟ್ ಮಾಡಿ ಕ್ವಶನ್ಸ್ಗಳನ್ನು ಕೇಳ್ತಾನೆ. ಅದಕ್ಕೆ ಇದಕ್ಕೆ ಭೈರಪ್ಪ ಅಂತೇಳಿ ಒಂದು ಬುಕ್ ಇದೆ. ಸೊ ಅದು ಇಂಗ್ಲೀಷನ್ನ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ UPSC ಇರ್ತಕ್ಕಂಥದ್ದು. ಸೊ ನೀವು KS ಲೆವೆಲಿಗೆ ಓದ್ತೀನಿ ಅಂತಂದರೆ ಚವಾಣ್ ಅಂತೇಳಿ ಒಂದು ಬುಕ್ ಇದೆ. ಸೊ ಆ ಚವಾಣ್ ಬುಕ್ಕನ್ನು ಎಕೋಲಾಜಿಗೆ ಫಾಲೋ ಮಾಡಿ ಕಂಪ್ಯೂಟರ್ ಸೈನ್ಸ್ಗಳನ್ನು ಆನ್ಲೈನಲ್ಲಿ ಸ್ವಲ್ಪ ರೆಫರ್ ಮಾಡಿ ಹಳೆ ಕ್ವಶನ್ ಪೇಪರ್ಗಳನ್ನು ನೋಡ್ಕೊಳ್ಳಿ. ಸೊ ಇದು ಓದಬೇಕಾಗಿರ್ತಕ್ಕಂಥ ಕೆಲವು ಬುಕ್ಸ್ಗಳು. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ನಾನು PC ಆಗಬೇಕು, PSI ಆಗಬೇಕು, KS ಮಾಡಬೇಕು, IAS ಮಾಡಬೇಕು ಅನ್ನೋ ಒಂದು ಆತ್ಮಸ್ಥೈರ್ಯ ಎಲ್ಲರಲ್ಲಿ ಇರುತ್ತೆ. ಸೊ ಇದು ಭಾಳಷ್ಟು ದಿನಗಳ ಕಾಲ ಮುಂದಕ್ಕೆ ಹೋಗಲ್ಲ. ಸೊ ಇತ್ತೀಚಿಗಿನ ವಿದ್ಯಾರ್ಥಿಗಳಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಒಂದು ಡ್ರಾಬ್ಯಾಕ್ ಏನಪ್ಪ ಅಂತಂದರೆ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಡ್ತಾರೆ. ಯಾಕೆ ಇಂಟ್ರೆಸ್ಟನ್ನು ಕಳ್ಕೊಂತಾರೆ ಅಂತಂದರೆ ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಡಿ, ನಿಮ್ಮ ಪ್ರಿಪ್ರೇಷನ್ನ ನೀವು ಸ್ಟಾರ್ಟ್ ಮಾಡಿ. ನೀವು ಎಷ್ಟು ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡ್ತಿರಲ್ಲ ಅಷ್ಟು ಬೇಗ ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ಸಕ್ಸಸ್ ಕಾಡಿಸಿದ್ರೂ ಅದೊಂದು ಪಾಠ ಆಗಿರುತ್ತೆ. ಆ ಪಾಠನೇ ನಾವು ಮುಂದಕ್ಕೆ ಮತ್ತೆ ಅದನ್ನು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ IAS-ನ 5 ಸಲ 6 ಸಲ ಬರೆದು ಕ್ರ್ಯಾಕ್ ಮಾಡೋರು ಇದ್ದಾರೆ, PSI-ನ 5 ವರ್ಷ 6 ವರ್ಷ ಕ್ರ್ಯಾಕ್ ಮಾಡಿ ಅಲ್ಲೇ ಕುಂತಿರೋರು ಇದ್ದಾರೆ. ಸೊ ಅದಕ್ಕೆ ನಂದೊಂದು ಸಜೆಷನ್ ಏನಪ್ಪ ಅಂತಂದರೆ ಪ್ರಾಂಪ್ಟಾಗಿ ಓದಿ. ನನ್ನ ತಂದೆ ತಾಯಿಗೆ ನಾನೇನು ಮಾಡಬೇಕು, ನಾನೇನು ಕೊಡಬೇಕು, ಸೊ ಅವ್ರು ಯಾವ ಸಿಚುವೇಷನಲ್ಲಿದ್ದಾರೆ, ಅದರಿಂದ ನಾನು ಹೆಂಗೆ ಹೊರಗೆ ತರಬೇಕು ಅನ್ನೋದನ್ನು ಯೋಚನೆ ಮಾಡಿ. ನಮ್ಮ ಲೈಫು ಇರೋದು ಒಂದೇ, ನಾನು ಎಲ್ಲ ಜನ್ಮಗಳಲ್ಲಿ ಹುಟ್ಟು ಬರ್ತೀನಿ ಅನ್ನೋದನ್ನು ನಾನು ನಂಬಲ್ಲ. ಸೊ ಇರ್ತಕ್ಕಂಥ ಒಂದೇ ಒಂದು ಜೀವನವನ್ನು ಸಾರ್ಥಕತೆಯ ಜೀವನವನ್ನಾಗಿ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ನಾವು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕಪ್ಪ ಅಂತಂದರೆ ನಾನು ವಿದ್ಯಾರ್ಥಿಯಾದ ಸಮಯದಲ್ಲೇ ನಾನು ಏನು ಮಾಡಬೇಕು ಅದನ್ನು ಮಾಡಿಕೊಂಡು ಸಾಧನೆ ಮಾಡಿದಾಗ ಮಾತ್ರ ನಮ್ಮ ಹಿಂದೆ ಬೇರೆ ಸಾಧಕರು ಕೂಡ ಹುಟ್ಕೊಳ್ಳಿಕ್ಕೆ ಇದಾಗುತ್ತೆ. ಸೊ ಅದಕ್ಕೆ ಇವರು ಒಂದು ಕೊಟೇಶನ್ ಹೇಳ್ತಾರೆ, ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್ ಅಂತೇಳಿ ನಮ್ಮ ಸಾರವರು, ನಮ್ಮ ಭಾಳ ಇನ್ಸ್ಪಿರೇಷನ್ ಮಾಡ್ತಕ್ಕಂಥ ಸಾರವರು. ಸೊ